ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಕ್ಟೋಬರ್ ಒಳಗೆ ಸಂಪೂರ್ಣ ಮದ್ಯ ನಿಷೇಧಕ್ಕೆ ಡೆಡ್ಲೈನ್ ನೀಡಲಾಗಿದೆ ರಾಜ್ಯ ಸರ್ಕಾರಕ್ಕೆ. ಹೋರಾಟಗಾರ ದೊರೆಸ್ವಾಮಿ ಡೆಡ್ಲೈನ್ ನೀಡಿದ್ದಾರೆ. ಮದ್ಯಪಾನ ಮುಕ್ತ ಭಾರತ ಗಾಂಧೀಜಿಯ ಕನಸು. ಇದಕ್ಕಾಗಿ ಮಹಿಳೆಯರು ಹೋರಾಟಕ್ಕಿಳಿದಿದ್ದಾರೆ. ಹೋರಾಟಕ್ಕೆ ಬಂದು ಓರ್ವ ಮಹಿಳೆ ಬಲಿಯಾಗಿದ್ದಾಳೆ. ಜನರ ಸಮಸ್ಯೆ ಉತ್ಪ್ರೇಕ್ಷೆ ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ದೊರೆಸ್ವಾಮಿ ರವಾನಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಮದ್ಯ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಮದ್ಯ ನಿಷೇಧವನ್ನ ಮಾಡಬೇಕು ಅನ್ನುವಂತ ಒಂದು ಬಹಳ ಬಲವಾದಂತ ಬೇಡಿಕೆ ಅವರದ್ದಾಗಿದೆ. ಹೋರಾಟಕ್ಕೆ ಬಂದಂತ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಅಪಘಾತಕ್ಕೆ ಕೂಡ ಅವರು ಮಹಿಳೆ ಬಲಿಯಾಗಿದ್ದಾಳೆ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಜನರ ಸಮಸ್ಯೆಯನ್ನ ಉತ್ಪ್ರೇಕ್ಷೆ ಮಾಡಿದ್ರೆ ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆಯ ಸಂದೇಶವನ್ನ ದೊರೆಸ್ವಾಮಿ ನೀಡಿದ್ದಾರೆ. ಜಾರಿಗೆ ತರಬೇಕು ಕೂಡಲೇ ಅಂತ ಹೇಳಿ ಚಿತ್ರದುರ್ಗದಿಂದ ಇಲ್ಲಿಯವರೆಗೆ ಕರ್ನಾಟಕದ ನಾನಾ ಭಾಗದಿಂದ ದುಃಖಿತ ಹೆಣ್ಮಕ್ಕಳು, ಕೂಲಿಗಾರ ಹೆಣ್ಮಕ್ಕಳು ಮತ್ತು ಬೇರೆ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿಯವರೆಗೆ ಕೂಡ ಬಂದಿದ್ದಾರೆ. ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಮೊನ್ನೆ ದಿವಸ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಇವರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಮಾತನಾಡುವಾಗ ಅವರು ನೀವ್ಯಾಕೆ ಬಂದ್ರಿ, ಕಷ್ಟಕಾಲದಲ್ಲಿ ಬಂದ್ರಿ, ನನ್ನ ಪರೀಕ್ಷೆ ಮಾಡೋಕೆ ಬಂದ್ರಿ ಅನ್ನೋ ಹಾಗೆ ಮಾತನಾಡಿದ್ದಾರೆ. ಆದ್ದರಿಂದ ನಾನು ಒಂದು ಕಾಗದವನ್ನು ದೇವೇಗೌಡರಿಗೆ ನಿನ್ನೆ ದಿವಸ ಬರೆದಿದ್ದೇನೆ. ಆ ಕಾಗದದಲ್ಲಿ ಅವರಿಗೆ ಹೇಳಿದ್ದೇನೆ, 2000ಕ್ಕಿಂತ ಹೆಚ್ಚು ಮಹಿಳೆಯರು ಈ ಪಾನ ಪ್ರತಿಬಂಧಕ ತರಬೇಕು ಅಂತ ಹೇಳಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಎಲ್ಲ ಕೆಲಸ ಬಿಟ್ಟು, ಕಾರ್ಯ ಬಿಟ್ಟು, ಕೂಲಿ ಬಿಟ್ಟು ಬಂದಿದ್ದಾರೆ. ಅವ್ರನ್ನ ಏನು ನೀವು ಬಂದದ್ದು ಒಳ್ಳೇದು ಕೆಲಸ ಮಾಡುತ್ತಿದ್ದೀರಿ ಅಂತ ಹೇಳೋದು ಬಿಟ್ಟು ನಿಮ್ಮ ಕಷ್ಟಗಳನ್ನು ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಹೇಗೆ?